ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬನ್ನಿ ಇವತ್ತು ವೀಡಿಯೋ ಶುರು ಮಾಡೋಣ ಹಾಗೆ ಲಾಸ್ಟ್ ನನ್ನ ಲಾಸ್ಟ್ ಲಾಸ್ಟ್ ಡೇ ನಾನು ಅಂದರೆ ಮೊನ್ನೆ ಕಮ್ಯುನಿಟಿಯಲ್ಲಿ ಹಾಕಿದ್ದೆ ಡೈಲಿ ಬ್ಲಾಗ್ನ ಹಾಕ್ತೀನಿ ಅಂತ ಅಂದ್ಬಿಟ್ಟು ಡೈಲಿ ರುಟೀನ್ ಎಷ್ಟೊಂದು ಜನ ರಿಕ್ವೆಸ್ಟ್ ಆಗಿತ್ತು ಸೊ ಹಾಗಾಗಿ ನಾನು ಕೂಡ ಡಿಸೈಡ್ ಮಾಡಿದೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ಎಷ್ಟೋ ನ ಡಿಲೇ ಆಗ್ತಾ ಇರುತ್ತೆ ನಾ ಆಲ್ಟ್ರನೇಟ್ ಡೇಸು ನಾನು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಪೆಂಡಿಂಗ್ ಮನೆ ಕ್ಲೀನಿಂಗ್ ಪೆಂಡಿಂಗ್ ಬೀಳ್ತಾನೆ ಇರುತ್ತೆ ಹಾಗಾಗಿ ವೀಡಿಯೋಗಳು ಅಂದರೆ ಕ್ಲೀನಿಂಗೂ ಕೂಡ ಆಗೋದಿಲ್ಲ ಹಾಗಾಗಿ ನೀವು ಕೇಳಿದಾಗೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಒಂದೊಂದು ಸಲ ಸ್ಕಿಪ್ ಆಗ್ಬೋದು ಯಾಕೆಂದರೆ ಮನೆ ದೊಡ್ಡದಾಗಿರೋದ್ರಿಂದ ಮತ್ತು ಮನೆಯಿಂದ ಹೊರಗಡೆ ಓಡಾಡೋದ್ರಿಂದ ಮತ್ತು ನೋಡಿ ಈಗ ಆ ಕಡೆ ಎಲ್ಲ ಎಷ್ಟು ಡಿಸ್ಟಬೆನ್ಸ್ ಅಂತ ರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಹಿಂಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಸಖತ್ ಕಷ್ಟ ಆಗುತ್ತೆ ನನಗೂ ಒಂದೊಂದ್ಸಲ ನನಗೂ ಏನಾದರೂ ಟಯರ್ಡ್ ಅನ್ಸಿದ್ರೆ ಏನಾದರೂ ಆದರೆ ವೀಡಿಯೋನ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊತೀನಿ ಆಮೇಲೆ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಗುರುವಾರ ಏಳುವರೆಗೆ ಬಂದನಲ್ಲ ಹಾಗಾಗಿ ದೇವ್ರ ಮನೆ ಗುರುವಾರ ರಾತ್ರಿ ಏಳುವರೆಗೆ ಬಂದಿದ್ದರಿಂದ ಮತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಮತ್ತು ಫ್ರೈಡೇನೋ ಬೆಳಗ್ಗೆ ಬೇಗ ಎದ್ದು ನಾನು ದೇವಸ್ಥಾನಕ್ಕೂ ಕೂಡ ಹೋಗಲಿಲ್ಲ ಸ್ಕಿಪ್ ಆಯಿತು ಊರಿಂದ ಬಂದು ಟಯರ್ಡ್ ಆಗಿತ್ತು ತುಂಬಾ ಬಿಸಿಲು ಅಲ್ಲಿಗೆ ಓಡಾಟ ಸರಿಯಾಗಿ ನಿದ್ದೆ ಇಲ್ಲ ಆಮೇಲೆ ನನ್ನ ಕಣ್ಣು ಕೂಡ ಲೆಫ್ಟು ಕಣ್ಣು ಕೂಡ ಆಗಿ ಒಂಥರ ಪೇಯ್ನ್ ಆಗ್ತಾಯಿದೆ ಡ್ರೈನೇಜ್ ಎಲ್ಲ ಆಗಿಬಿಟ್ಟು ಏನೋ ಡಸ್ಟ್ಗಾಗಿದೆಯೋ ಆಗಿದೆಯೋ ಆಗಿದೆಯೋ ಗೊತ್ತಿಲ್ಲ ತಲೆಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾನು ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಕೆಳಗಡೆ ಎಲ್ಲ ಅಂದರೆ ಬಾಗಿಲು ಹೊಸಲು ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಿದ್ ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ಮಧ್ಯಾಹ್ನ ಎದ್ಬಿಟ್ಟು ಮೆ ಮೇಲ್ಗಡೆ ಎಲ್ಲ ಟೆರೇಸು ಸಾಟರ್ಡೆ ಮತ್ತು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೆಲ ಒರೆಸ್ಕೊಂಡು ನನಗೆ ಆದಷ್ಟು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮೇಲ್ಗಡೆ ಅದು ಒರೆಸ್ಕೊಂಡ್ಬಿಡ್ತೀನಿ ಇವಾಗ ಡೈಲಿ ವಿಡಿಯೋ ಹಾಕೋದ್ರಿಂದ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಯಾವಾಗ ಯಾವಾಗ ನನಗೆ ಟೈಮ್ ಸಿಗುತ್ತೋ ಆವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಸ್ನಾನ ಮಾಡಿದ್ದು ತುಂಬಾ ಬ್ಯುಸಿ ಬಿಝಿ ಅಂತ ಹೋಗ್ಬಿಟ್ಟಿದೆ ಡೈಲಿ ವಿಡಿಯೋ ಹಾಕೋದಂದರೆ ಅಷ್ಟು ಸುಲಭ ಅಲ್ಲ ನಾವು ಟ್ರೈ ಪಾಡಿಗೆ ಹಾಕ್ಬಿಟ್ಟು ಹೋಗೋ ಕ್ಯಾಮ್ರಾನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ ಸುಮಾರು ವಿಡಿಯೋ ರನ್ ಆಗ್ತಾ ಇರುತ್ತೆ ಆಮೇಲೆ ನಾನು ಎಡಿಟಿಂಗ್ ಮಾಡಬೇಕು ಅಂತ ಅಂದರೆ ಒಂದೂವರೆ ಎರಡು ಅವರು ವಿಡಿಯೋ ಆಗಿರುತ್ತೆ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಹದಿಮೂರು ನಿಮಿಷ ಹದಿನೈದು ನಿಮಿಷ ಹದಿನಾರು ನಿಮಿಷ ಹದಿನೇಳು ನಿಮಿಷಕ್ಕೆ ತರೋ ಜೊತೆಗೆ ಎಡಿಟಿಂಗೇ ಒಂದು ಸುಮಾರು ಟೈಮ್ ಒನ್ ಅವರ್ ಈ ರೀತಿ ಎಡಿಟಿಂಗೇ ಆಗೋಗ್ಬಿಡುತ್ತೆ ಮತ್ತು ವಾಯ್ಸ್ ಅವರ್ಗೆ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗೋಗ್ಬಿಡುತ್ತೆ ಯೂಟ್ಯೂಬಲ್ಲಿ ಕೆಲಸ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ನೀವು ಕೇಳ್ತೀರ ತಪ್ಪೇನಿಲ್ಲ ನನಗೆ ಆದಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಎಷ್ಟೊಂದು ಜನಕ್ಕೆ ಎಲ್ಪ್ ಆಗ್ಬೋದು ಎಲ್ಪ್ ಆಗದೇನೂ ಇರ್ಬೋದು ಆದಷ್ಟು ನಿಮಗೆ ಒಳ್ಳೇದಾಗಲಿ ಅಂತಲೂ ನಾನು ಕೂಡ ವಿಡಿಯೋಗಳು ವೀಡಿಯೋಗಳು ಮಾಡ್ತಾಯಿರ್ತೀನಿ ಎಲ್ಲದೂ ಹೇಳ್ಕೊತೀನಿ ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ನನ್ನ ನನ್ನ ಹತ್ರ ಏನು ಕಲೆ ಇದೆ ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಈಗ ಕೆಲವರು ಹೊಸ್ದಾಗಿ ಮದುವೆ ಆಗಿರೋರಿಗೆ ತುಂಬಾ ಎಲ್ಪ್ ಆಗ್ಬೋದೇನೋ ಒಂದಷ್ಟು ರೆಸಿಪೀಸುಗಳು ಒಂದಷ್ಟು ಪೂಜೆಗಳು ಇದೆಲ್ಲ ಎಲ್ಪ್ ಆಗ್ಬೋದೇನೋ ಆಮೇಲೆ ಅಡುಗೆನಲ್ಲೂ ಅಷ್ಟೇ ನಾವು ಒಂದು ಚಪಾತಿ ಹಿಟ್ಟನ್ನು ಎಷ್ಟು ಕಲಿಸ್ಬೇಕು ಏನು ಎತ್ತ ಹೇಗೆ ತರಕಾರಿ ತರಬೇಕು ಅನ್ನೋದು ಕೂಡ ಗೊತ್ತಿರೋಲ್ಲ ಹೊಸ್ದಾಗಿ ಹೆಣ್ಮಕ್ಳು ಮದುವೆ ಆಗಿರೋದ್ರಿಂದ ನಾನು ಇವಾಗ ಏನು ವೀಡಿಯೋ ತೋರಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಗುರುವಾರ ಬಂದ್ವಲ್ಲ ಸ ಫ್ರೈಡೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕೆಳಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕೊಂಡೆ ಆಮೇಲೆ ಶುಕ್ರವಾರ ಬೆಳಗ್ಗೆ ಐ ಐದು ಗಂಟೆಗೆ ಎದ್ದಾಳಬೇಕಾಗಿತ್ತು ಗುರುವಾರ ನೈಟು ನನಗೆ ನಿದ್ದೆನೇ ಬರಲಿಲ್ಲ ಮೂರು ಗಂಟೆಗೆ ಎಚ್ಚರ ಆಯಿತು ಹಾಗಾಗಿ ತಿ ನೆಕ್ಸ್ಟ್ ಡೇ ರಾತ್ರಿ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಎಲ್ಲ ತಂದಿದ್ದೆ ಅದನ್ನೆಲ್ಲ ಕಟ್ಬಿಟ್ಟು ಮಲ್ಕೊಳ್ಳೋಷ್ಟೊತ್ತಿಗೆ ಒಂಚೂರು ಹತ್ತು ಹತ್ತು ಕಾಲಾಯಿತು ಹಾಗಾಗಿ ಒಂದು ಐದು ಕಾಲ್ಗೆದ್ದೆ ಎದ್ಬಿಟ್ಟು ಮಕ್ಕ ಮಗನಿಗೆ ಮತ್ತು ಹಸ್ಬೆಂಡ್ಗೆ ಅವ್ರಿಗೆ ಕಾಫಿಗಿಟ್ಟೆ ಆಮೇಲೆ ಅವನಿಗೆ ಇಟ್ಬಿಟ್ಟು ಆಮೇಲೆ ಫೇಸ್ಗೆ ಹಸಿ ಹಾಲು ಹಚ್ಕೊತಾ ಇದ್ದೀನಿ ಹಸಿ ಹಾಲು ಹಚ್ಕೊಳ್ಳೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಆಮೇಲೆ ಕ್ಲೆನ್ಸಿಂಗ್ ಆಗುತ್ತೆ ಹಾಗಾಗಿ ಹಾಲನ್ನು ಹಚ್ಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಾಗೆ ಫೇಸ್ ಪೌಡರ್ನ ಹಚ್ಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಮುಲ್ತಾನಿ ಮಟ್ಟಿ ಇದೆಯಲ್ಲ ಅದು ಆಗೋದಿಲ್ಲ ಇನ್ನೊಂದು ಇದನ್ನು ನಾನು ಯಾವಾಗಾದರೂ ನಿಮ್ಮ ಜೊತೆ ತರಿಸ್ದಾಗ ಶೇರ್ ಮಾಡ್ಕೊಳ್ತೀನಿ ಅದ್ರ ಏನಾಗಲ್ಲ ನನಗೆ ಇವಾಗ ಈ ಮುಲ್ತಾನಿ ಮಟ್ಟಿ ತೋರಿಸಿದ್ನಲ್ಲ ಅದು ಆಗೋದಿಲ್ಲ ಸ್ವಲ್ಪ ಡ್ರೈನೆಸ್ ಆಗುತ್ತೆ ಸ್ಕಿನ್ನು ಆಮೇಲೆ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಕಾಫಿ ಬ್ರೆಡ್ ತಿಂದು ಫಸ್ಟು ಯಾವಾಗಲೂ ನನಗೆ ಗೇಟಿಗೆ ನೀರು ಹಾಕ್ತೀನಿ ಒಂದೊಂದು ಸಲ ಮೂಡಿಲ್ಲ ಅಂತ ಅಂದರೆ ಅಂದರೆ ರಾತ್ರಿ ಹೊತ್ತೇನಾದ್ರು ಊಟ ಕಡಿಮೆ ಮಾಡಿದ್ದೆ ಅಂತಂದರೆ ಆವಾಗ ನಾನು ಕಾಫಿ ಮತ್ತು ಬ್ರೆಡ್ಡನ್ನು ತಿಂತೀನಿ ಕಾಫಿ ಬ್ರೆಡ್ಡು ತಿನ್ ತಿನ್ಬಿಟ್ಟು ಮತ್ತು ಹಾಗೆ ರೇಡಿಯೋ ಕೇಳ್ಕೊತ ಕಾಫಿ ಬ್ರೆಡ್ ತಿನ್ಬಿಟ್ಟು ಕೆಳಗಡೆ ಬಂದೆ ಆರು ಹತ್ತು ಆರು ಹದಿನೈದು ಆಗಿತ್ತು ಕೆಳಗಡೆ ಬಂದು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನೀರು ಬಿಟ್ಟು ಆ್ಯಕ್ಚುಲಿ ಏನಂತಂದರೆ ಊರಿಗೆ ಹೋಗಿದ್ನಲ್ಲ ಊರು ಊರಿಂದೇ ಇನ್ನೂ ನನಗೆ ಇದು ಹೋಗ್ತಾ ಇಲ್ಲ ಇನ್ನೂ ಒಂದು ಒಂದು ವಾರ ಹಂಗಿದ್ರೆ ಒಂಥರ ಖುಷಿ ಆಗುತ್ತೆ ಎರಡು ದಿನ ಯಾವ ಯಾವ ಇದೂ ಸಾಕಾಗೋದಿಲ್ಲ ತವ್ರ ಮನೆಗೆ ಹೋದ್ರೇ ಹಂಗೆ ಅಂತ ಅನಿಸುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಸೊ ನಿಮಗೆ ಯಾ ತವ್ರ ಮನೆಗೆ ಹೋದರೆ ಹೋಗಿ ಬಂದಮೇಲೆ ಬೇಜಾರಾಗುತ್ತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಯಾಕೆಂದ್ರೆ ಮನೆ ಮನೆಗೆ ಹೋಗಿ ಕುತ್ಕೊಂತಿದ್ದೆ ನಮ್ಮ ನಮ್ಮ ತಾತಂದಿರು ಮೂರು ಜನ ಅಣ್ಣ ತಮ್ಮಂದಿರು ಅವರೆಲ್ಲರೂ ಅಲ್ಲೇ ಇದ್ದಾರೆ ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಏನೋ ಆಟ ಮಾಡಿಕೊಂಡು ಇಲ್ಲಾದರೆ ಬೆಂಗಳೂರಾದರೆ ಒಳಗಡೆ ಲಾಕ್ ಆಗಿ ಲಾ ಅಂದರೆ ಒಳಗಡೆ ಇರ್ತೀವಿ ನಾ ನಾನೇ ನಾನು ನನ್ನ ಕೆಲಸಗಳು ಮಧ್ಯ ಇರ್ತೀನಿ ಊರಿಗೆ ಹೋಗ್ಬಿಟ್ರೆ ಎಲ್ಲರೂ ಜನ ಮುಖ ಮುಖ ಎಲ್ಲ ಗೊತ್ತಿರೋರೆ ಕೂತ್ಕೊಂಡು ಮಾತಾಡೋದು ಏನೋ ಒಂದು ಎಂಟರ್ಟೈನ್ಮೆಂಟು ಅಂತ ಆಗುತ್ತೆ ಇಲ್ಲಂತೂ ಬರೀ ಕೆಲಸಗಳು ಮಾಮೂಲಿ ಎದ್ರು ಅದೇ ಕೆಲಸ ಮಲ್ಕೊಂಡ್ರು ಅದೇ ಇದು ನನಗೆ ಡೈಲಿ ರೂಟೀನ್ ಇರುತ್ತೆ ಊರುಗಳಲ್ಲಿ ಹೋದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ತುಂಬ ನಾನು ಅಮ್ಮನ ಮನೆಗೆ ಹೋಗಿ ಒಂದು 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 ವರ್ಷ ಎಂಟು ತಿಂಗಳು ಏನೋ ಆಗ್ತಾ ಇತ್ತು ಸೊ ಇವಾಗ ಹೋಗಿದ್ದು ನಾನು ತುಂಬ ಹೋಗೋದಿಲ್ಲ ತವ್ರ ಮನೆಗೆ ಯಾವಾಗಲೂ ಒಂದು ವರ್ಷ ಮೇಲೆ ಆಗಬೇಕು ಹೋಗೋಕ್ಕೆ ಎರಡು ದಿನ ಕಳ್ಸ್ಕೊಡೋಕೆ ಇವರು ಅಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ ಮನೆಯವರು ಊರಿಗೆ ಅಂತಂದ್ರೆ ಕಳಿಸಲ್ಲ ಕಳಿಸೋದಿಲ್ಲ ತವ್ರ ಮನೆಗೆ ಸಂಬಂಧ ಆಗಿರೋದ್ರಿಂದ ಅಮ್ಮನೇ ಬಂದು ಹೋಗ್ತಿರ್ತಾರೆ ಹಾಗಾಗಿ ನಾನು ಹೋಗಲ್ಲ ತುಂಬ ಅದು ಆಗಿರೋದ್ರಿಂದ ಪಾವಗೋಡ ಹೋಗಿ ಪಾವಗೋಡದಿಂದ ಇನ್ನೊಂದು ವಯನಿಸ್ಕೊಟ್ಟೆ ಅಂತ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡು ಹಿಂಗೆ ವೆಹಿಕಲ್ಸ್ಗಳು ಇಳ್ಕೊಂಡು ಹೋಗ್ಬೇಕಾಗತ್ತೆ ಇವರು ನಮ್ಮನೆಯವ್ರಂತ ಅಂತೂ ನಮ್ಮಮ್ಮನ ಊರಿಗೆ ಬರೋದೇ ಇಲ್ಲ ಅವರು ಏನೋ ಸಿಟಿಯಲ್ಲೇ ಹುಟ್ಟಿದ್ದಾರೆ ಅನ್ನೋ ಥರ ಮಾಡ್ತಾರೆ ಸೊ ನಮ್ಮೂರಿಗೆ ಬರೋದಿಲ್ಲ ಅವರು ಸೊ ಹಾಗಾಗಿ ತುಂಬ ಕಡಿಮೆ ಅಮ್ಮನ ಮನೆಗೆ ಹೋಗೋದು ಈ ಸಲ ಅಣ್ಣ ಕರ್ಕೊಂಡೋಗಿ ಅಣ್ಣನೇ ಕರ್ಕೊಂಡು ಅವ್ರ ವೈಫ್ ಬಂದು ಅಲ್ಲೇ ಇದ್ದರು ಅವ್ರ ತವ್ರ ಮನೆಯೋ ಚಿತ್ರದುರ್ಗ ಡಿಸ್ಟಿಕ್ಕು ಚಿತ್ರದುರ್ಗ ಪಕ್ಕನೇ ಬರುತ್ತೆ ಹಾಗಾಗಿ ಅವರು ಬಸ್ಸಲ್ಲೇ ಓಡಾಡಿದ್ರು ನಾವು ಇಲ್ಲಿ ಬೆಂಗಳೂರಿಂದ ಅಣ್ಣ ಕರ್ಕೊಂಡೋಗಿ ಮತ್ತು ಅಣ್ಣ ವಾಪಸ್ ಕರ್ಕೊಂಡ್ಬಂದರು ನನ್ನ ಹಂಗಾಗಿ ನನಗೂ ಸ್ವಲ್ಪ ಈಸಿ ಅನ್ನಿಸ್ತು ಇಲ್ಲಾಂದರೆ ಬಸ್ ಬಸ್ ಹಿಡ್ಕೊಂಡು ಬರಬೇಕಾಗಿತ್ತು ಇಲ್ಲ ವಯನಸ್ಕೋಟೆಯಿಂದ ಬ್ಯಾಂಗ್ಳೂರಿಗೆ ಸೀದಾ ಇದ್ದಾವೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಬಟ್ ನಮ್ಮ ಅಮ್ಮನೂರಿಂದ ಇದು ಪಾವಗೋಡದಿಂದ ಬೆಂಗಳೂರಿಗೆ ನಿಯರ್ ಆಗುತ್ತೆ ಬ್ಯಾಂಗ್ಳೂರು ಟು ಚಿತ್ರದುರ್ಗ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಬೇಗ ಬರ್ತೀವಿ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ಸ್ಗೆ ಬಂದ್ವಿ ಇವಾಗ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಮೇಲೆಲ್ಲ ನಾನು ಶುಕ್ರವಾರ ಸಾಯಂಕಾಲನೇ ಗುಡಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದ್ದೆ ಅಷ್ಟೇನೇ ದೇವ್ರ ಮನೆ ಎಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ ಮತ್ತು ಶನಿವಾರ ಅಂತೂ ಎಷ್ಟು ಬ್ಯುಸಿ ಇದೆ ಅಂತ ಅಂದರೆ ಮಧ್ಯಾಹ್ನ ಮಂಜು ಕಮೆಂಟ್ ಅಂದರೆ ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಮಾಡಿದರು ಅದನ್ನೂ ಸಹ ನೋಡ್ಕೊಂಡಿಲ್ಲ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ ಮಧ್ಯಾಹ್ನ ಎರಡು ಎರಡೂವರೆವರೆಗೂ ಅವರು ಮೆಸೇಜು ನಾನು ನೋಡಿಲ್ಲ ಸುಮ್ಮನೆ ಮೊಬೈಲಲ್ಲಿ ಹಾಕ್ಬಿಟ್ಟಿದ್ದೀನಿ ಕ್ಯಾಮ್ರಾ ಆನ್ ಆಗಿದೆ ನಾನು ಯಾ ವಾಟ್ಸಪ್ ಓಪನೇ ಮಾಡಿಲ್ಲ ಅವರು ಮೆಸೇಜ್ ಮಾಡಿದರು ಸೊ ಆಮೇಲೆ ಮಧ್ಯಾಹ್ನ ನೋಡಿಕೊಂಡು ರಿಪ್ಲೈ ಮಾಡಿದೆ ಎಷ್ಟೊಂದು ಕೆಲಸ ಗೊತ್ತಾ ಸ್ಯಾಟರ್ಡೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಇದೆಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರು ಫೋಟೋ ಎಲ್ಲ ಒರೆಸ್ಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳಕೊಂಡು ಸಖತ್ತು ಒಂದು ಹನ್ನೆರಡು ಹನ್ನೆರಡು ಗಂಟೆ ಆಗೋಗ್ಬಿಡ್ತು ಪೂಜೆ ಮಾಡೋಷ್ಟೊತ್ತಿಗೆ ಶುಕ್ರವಾರ ಅಂದರೆ ಅದೇ ಶುಕ್ರವಾರ ಕ್ಲೀನ್ ಮಾಡೋಂಗಿಲ್ಲಲ್ಲ ಹಾಗಾಗಿ ಶನಿವಾರ ಕ್ಲೀನ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟಾಗೋಯಿತು ಈಗ ನಾನು ಮನೆ ಒರೆಸೋದಕ್ಕೂ ಮುಂಚೆ ಎಲ್ಲದೂ ಫಸ್ಟು ಸೋಫಾ ಎಲ್ಲ ಒರೆಸ್ಕೊತೀನಿ ಆಮೇಲೆ ಇಲ್ಲಿರೋ ಎಲ್ಲ ಇದೆಲ್ಲ ಏನೇನು ಇದೆಯಾ ಅವೆಲ್ಲ ಒರೆಸ್ಕೊಂಡ್ರೆ ಮನೆ ನೀಟಾಗಿರೋದು ಯಾವಾಗಲೂ ನಾನು ಸ್ವಿಚ್ ಬೋರ್ಡುಗಳು ಅಷ್ಟೇ ಮನೆ ಒರೆಸೋದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಎಲ್ಲ ಸ್ವಿಚ್ ಬೋರ್ಡುಗಳು ಏನೇನಿದೆ ಅದನ್ನೆಲ್ಲ ಎಲ್ಲೆಲ್ಲಿ ಡಸ್ಟ್ ಕಾಣುತ್ತೆ ಅದನ್ನೆಲ್ಲ ಒರೆಸ್ಕೊಂಡೆ ನೆಲ ಒರೆಸೋದು ಮತ್ತು ನಾವು ನೆಲ ಒರೆಸ್ತೇ ಇರುವಾಗ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಮನೆ ಒರೆಸುವಾಗಲೇ ನಾನು ಒಂದು ಬಟ್ಟೆ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಎಲ್ಲೆಲ್ಲಿ ಡಸ್ಟ್ ಕಾಣಿಸುತ್ತೋ ಅಲ್ಲೇ ಕ್ಲೀನ್ ಮಾಡ್ಕೊಂಬಂದರೆ ನೀಟಾಗಿರುತ್ತೆ ಮನೆ ಹಾಗಾಗಿ ಯಾವಾಗಲೂ ನಾನು ಬಟ್ಟೆಯಲ್ಲಿ ಬಟ್ಟೆನ ಕೈಯಲ್ಲಿ ಇಟ್ಕೊಂಡೆ ಮನೆ ಒರೆಸೋದು ಊರಿಗೆ ಹೋಗ್ಬೇಕಾದ್ರೆ ಅಷ್ಟು ಒಂದಷ್ಟು ಕೆಲಸಗಳಿರುತ್ತೆ ಆಮೇಲೆ ಬಂದಮೇಲೆ ಒಂದಷ್ಟು ಕೆಲಸಗಳಿರುತ್ತೆ ಊರಿಗೆ ಹೋಗೋದು ಬೇಡಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸಲ ಆ ರೀತಿ ಕೆಲಸಗಳು ಆವತ್ತು ನಾವು ಸೋಮವಾರ ಸಂಜೆ ಆ ಮಗನ ಐದು ಗಂಟೆಗೆ ಅವನನ್ನು ಟ್ಯೂಷನಾಗ ಬಿಟ್ಬಿಟ್ಟು ಅಲ್ಲಿಂದ ಹೆಂಗೆ ಎಷ್ಟು ಪಾಸ್ಟಲ್ಲಿ ಬಂದಿದ್ದೀನಿ ಅಂತಂದರೆ ನನಗೆ ಗೊತ್ತು ಬಂದುಬಿಟ್ಟು ಒಂದು ಒಂದು ಸ್ನಾನ ಮಾಡಿದ್ದೀನಿ ಸ್ನಾನ ಸ್ನಾನ ಅಂದರೆ ಹೋಗ್ಬೇಕಾದ್ರೂ ಮನೆಯೆಲ್ಲ ಒರೆಸ್ಬಿಟ್ಟು ಅವರಿಗೆ ಊಟಕ್ಕೂ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಅವನಿಗೂ ಜ್ಯೂಸ್ ಎಲ್ಲ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟು ಅವನು ಬಿಟ್ಟು ಬಂದಿದ್ದೀನಿ ನಮ್ಮ ಅಣ್ಣ ಬಂದುಬಿಟ್ಟು ಅವರು ಅವಲೇ ನಾಲ್ಕು ನಾಲ್ಕೂವರೆಗೆ ಬಂದು ಕೂತ್ಕೊಬಿಟ್ಟಿದ್ದಾರೆ ನಾನೇ ಅವನನ್ನು ಟ್ಯೂಷನ್ಗೆ ನಾವೇ ಡ್ರಾಪ್ ಮಾಡೋಣ ಅಂತ ಹೇಳ್ತಾಯಿದ್ರು ಅವರು ಅವರಿಗೆ ಇನ್ನೂ ನಾನು ಚಪಾತಿನೂ ಮಾಡೋಕ್ಕಾಗಿಲಿಲ್ಲ ಹೋಗೋ ತನಕನೂ ಅದೆಷ್ಟು ಕೆಲಸಗಳಿರುತ್ತೆ ಅಂತಂದರೆ ಮುಗಿಯದೇ ಇಲ್ಲ ಒಂದು ಫೇಸ್ಗೆ ಒಂದು ಏನೂ ಒಂದು ಕ್ರೀಮು ಹಾಕ್ಕೊಂಡಿರಲಿಲ್ಲ ಎಂಥದ್ದು ಇಲ್ಲ ಜಸ್ಟ್ ನಾನು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೆ ನಾನು ಲಾಸ್ಟ್ ಕಮ್ಯುನಿಟಿಯಲ್ಲಿ ಒಂದು ಫೋಟೋ ಪೋಸ್ಟ್ ಮಾಡಿದ್ನಲ್ಲ ಅದರಲ್ಲಿ ಯಾವುದು ಯಾವ ಕ್ರೀಮನ್ನು ನಾನು ಹಚ್ಕೊಂಡೇ ಇಲ್ಲ ಒಂದು ಮಾಯಶ್ಚುರೈಝರ್ ಕೂಡ ಹಚ್ಕೊಂಡಿರಲಿಲ್ಲ ಅಷ್ಟು ಕೆಲಸಗಳಿತ್ತು ಒಂದು ಕಡೆ ಬ್ಯಾಗು ರೆಡಿ ಮಾಡ್ಕೋಬೇಕು ಒಂದು ಕಡೆ ಮನೆ ಒರೆಸೋದು ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಒಂದು ಕಡೆ ಹಸ್ಬೆಂಡನ್ನ ಬಿಟ್ ಬರೋಕ್ಕೆ ಹೋಗಬೇಕು ಆಮೇಲೆ ಒಂದು ಕಡೆ ಮಗನಿಗೆ ಲಂಚ್ ಕೊಡೋಕೆ ಹೋಗಬೇಕು ಮಧ್ಯಾಹ್ನ ಮತ್ತು ಇನ್ನೊಂದು ಸಲ ಅವನಿಗೆ ಟ್ಯೂಷನ್ಗೆ ಬಿಡಬೇಕು ಈ ರೀತಿ ಊರಿಗೆ ಹೋಗೋ ಮಧ್ಯದಲ್ಲೂ ಇಷ್ಟು ಕೆಲಸಗಳು ಮುಗಿಸ್ಕೊಂಡು ಐದೂವರೆ ಆಯಿತು ನಾವು ಹೊರಡಷ್ಟೊತ್ತಿಗೆ ಆಮೇಲೆ ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಸಿಗದೆ ಇಲ್ಲದಿರೋದ್ರಿಂದ ಕೆಂಗೇರಿ ಎಲ್ಲ ಉಡ್ಕೊಂಡು ಹಂಗೆ ಕೆಂಗೇರಿ ಕೆಂಗೇರಿಗೆ ಹೋದರೆ ಅಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಯಾವುದೇ ಕಾರಣಕ್ಕೂ ತುಮಕೂರಿಗೆ ಹೋಗೋದಾದರೆ ಕೆಂಗೇರಿಗೆ ಹೋಗಲೇಬಾರ್ದು ಅಂತ ಅನಿಸ್ಬಿಡ್ತು ನನಗೆ ಅಷ್ಟು ಟ್ರಾಫಿಕ್ಕು ನಮಗೆ ಇಲ್ಲಿ ನಿಯರ್ ಆಗುತ್ತೆ ಅದರ ನೈಸ್ ರೋಡು ಇಲ್ಲಿ ಪೆಟ್ರೋಲ್ ಬಂಕ್ ಯಾಕೋ ಕ್ಲೋಸ್ ಆಗಿದ್ರಿಂದ ಆ ರೀತಿ ಆಯಿತು ಇನ್ನು ನೆಕ್ಸ್ಟು ಮನೆಯೆಲ್ಲ ಒರೆಸಿದಾದಮೇಲೆ ಬಟ್ಟೆ ಒಣಗಾಕೋಣ ಅಂತ ಟೆರೆಸ್ ಮೇಲೆ ಬಂದೆ ಎಷ್ಟೊಂದು ಹೂಗಳು ಬಿಟ್ಟಿತ್ತು ಮಲ್ಲಿಗೆ ಹೂವು ಬಿಟ್ಟಿತ್ತು ರೋಜಾ ಹೂವು ಬಿಟ್ಟಿತ್ತು ಒಂದಷ್ಟು ಹೂಗಳು ದಾಸವಾಳ ಹೂವುಗಳೆಲ್ಲ ಬಿಟ್ಟಿತ್ತು ಸೊ ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಈಗ ಒಂದೊಂದು ಬೆಡ್ಶೀಟ್ಗಳು ಹಾಕಿದ್ದೀನಲ್ಲ ಆ ಟೈಮಲ್ಲಿ ಒಂದೊಂದು ಒಂದೊಂದು ಬೆಡ್ಶೀಟು ಅದು ಅದರಲ್ಲಿ ಇಡ್ಸೋದಿಲ್ಲ ಹಾಗೆ ಉಳ್ಕೊಂಡಿತ್ತು ಅದ್ರ ಜೊತೆಗೆ ನನ್ನ ಮಗನ ಟವಲು ಸಿಕ್ಕ ಬಟ್ಟೆ ವೆಯ್ಟ್ ಇರುತ್ತೆ ಅದನ್ನ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹಾಗಾಗಿ ನಾನು ಮ್ಯಾಟ್ ಬಿಟ್ಟರೆ ಇನ್ಯಾವುದೋ ಬಟ್ಟೆನೂ ವಾಶ್ ಮಾಡೋದಕ್ಕೆ ಹೋಗೋಲ್ಲ ಯಾವುದಾದ್ರೂ ಒಂದು ಹೊಸ ಬಟ್ಟೆ ಆದರೆ ನಂದು ಮಾತ್ರ ಅಷ್ಟೇ ಮಕ್ಕಳದೂ ಏನು ಹಾಕೋಕ್ಕೋಗಲ್ಲ ನಂದು ಏನಾದರೂ ಚಮಕಿ ಗಿಮ್ಕಿ ಯಾವ ಥರ ಏನಾದರೂ ಸ್ಯಾರಿ ಇತ್ತು ಅಂತಂದರೆ ಮಾತ್ರ ಕೈಯಲ್ಲಿ ವಾಶ್ ಮಾಡ್ತೀನಿ ಇನ್ನು ಯಾವ ಬಟ್ಟೆನೂ ನಾನು ಕೈಯಲ್ಲಿ ವಾಶ್ ಮಾಡೋದಕ್ಕೋಗೋಲ್ಲ ಅಷ್ಟೊಂದು ನನಗೆ ತುಂಬ ಚೆನ್ನಾಗೇ ಆಗುತ್ತೆ ನಮ್ಮ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಅಷ್ಟೊಂದು ಬಟ್ಟೆಗಳು ಯಾವುದೂ ಕ್ಲೀನ್ ಮಾಡೋಕ್ಕೋಗಲ್ಲ ಈಗ ಬಟ್ಟೆ ಎಲ್ಲ ಒಣಗಾಕಿ ಬಂದಮೇಲೆ ಕೆಳಗಡೆ ನಾನು ಅವಲಕ್ಕಿ ಎಲ್ಲ ಚೆನ್ನಾಗಿ ತೋಳು ಒಂದೆರಡು ಮೂರು ಸಲ ತೊಳೆದ್ಬಿಟ್ಟು ಅದನ್ನು ನೀರನ್ನ ಬಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನಾನು ನೀರಲ್ಲಿ ನೆನೆಸ್ಕೊಂಡು ಅವಲಕ್ಕಿನ ಹಿಂಡ್ಬಿಟ್ಟು ತಿಂಡಿ ಮಾಡಲ್ಲ ನೀ ಅವಲಕ್ಕಿನ ತೊಳೆದ್ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ತಂಗೆ ಹಾಗೆ ಇಟ್ಬಿಡ್ತೀನಿ ಆವಾಗ ಉಡಿಉುಡಿಯಾಗಿ ಚೆನ್ನಾಗಿರುತ್ತೆ ನೀರಲ್ಲಿ ನೆನೆಸಿ ಹಿಂಡಿ ನಾವು ಅವಲಕ್ಕಿ ಚಿತ್ರಾನ್ನ ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಹಾಗೆ ಮುಚ್ಚಿಟ್ಬಿಡ್ತೀನಿ ಈರುಳ್ಳಿ ಇದೆಲ್ಲ ಹಚ್ಕೊಳ್ಳೋಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ನೆನ್ಕೊಳುತ್ತೆ ಆಮೇಲೆ ಬಟ್ಟೆ ಎಲ್ಲ ಒಣಗಾಕೆ ಬಂದಮೇಲೆ ಇವಾಗ ಒಂದು ಈ ಎರಡು ಈರುಳ್ಳಿನ ಹಾಕ್ಕೊತೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ ನಾಲ್ಕು ಜನಕ್ಕೆ ಒಂದು ಎರಡು ಈರುಳ್ಳಿ ಆದರೆ ಸಾಕು ಮತ್ತು ಜಾಸ್ತಿ ಇಷ್ಟ ಇರೋರು ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ತಿನ್ಬೋದು ನಾನು ಎರಡು ಈರುಳ್ಳಿ ಹಾಕ್ಕೊಂಡು ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಕೊತೀನಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಉದ್ದುದ್ದಕ್ಕಿದ್ರೆ ಬಾಯಿ ಬಾಯಿ ಒಳಗಡೆ ಹೋಗೋದಿಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡ್ರೆ ಬಾಯಿ ಒಳಗಡೆ ಹೋಗ್ಬಿಡುತ್ತೆ ಆ ಉದ್ದುದ್ದಕ್ಕಿದ್ರೆ ಸೈಡ್ಗೆ ಇಟ್ಕೊಂಡು ತಿನ್ಕೊಬೋದ ಅಂತ ಅಂದ್ಬಿಟ್ಟು ಯಾವಾಗಲೂ ಉದ್ದುದ್ದಕ್ಕೆ ಹಚ್ಚೋದು ಸೊ ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೆಂದಿರೋಂಥ ಅವಲಕ್ಕಿನ ಇವಾಗ ಗೊಜ್ಜಿಗೆ ಇದ್ದೀನಿ ಗೊಜ್ಜನ್ನು ಇವಾಗ ಚೆನ್ನಾಗಿ ಇದ್ದೀನಿ ಉಪ್ಪು ಎಲ್ಲ ಹಾಕಿದ್ದೀನಿ ಹಸಿಕಾಯಿ ತುರಿ ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಆಫ್ ಮಾಡಿಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಬಿಸಿಯಾಗಿ ಇದ್ದಾಗಲೇ ತಿಂದರೆ ಎಮಿ ಆಗಿರುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟು ಸಾಟರ್ಡೆ ಎಷ್ಟು ಬ್ಯುಸಿಯಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಕೆಲಸಗಳಿತ್ತು ಊರಿಗೆ ಹೋಗಿದ್ದರಿಂದ ಸ್ವಲ್ಪ ಜಾ ಕೆಲಸಗಳು ಜಾಸ್ತಿನೇ ಅಂತ ಅನ್ನಿಸ್ತು ದೇವ್ರ ಮನೆ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಲ್ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗೋಗ್ಬಿಟ್ಟಿತ್ತು ದೇವ್ರ ಫೋಟೋಗಳು ಒರೆಸೇ ಇರಲಿಲ್ಲ ಹಾಗಾಗಿ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ವರ್ಷಿಟ್ಟ ವರ್ಸಿಟ್ಟು ಬಂದು ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳಗಿಟ್ಟು ಆಮೇಲೆ ಕಿತ್ಕೊಳ್ಳೋಣ ಅಂತ ಬಂದೆ ರಾತ್ರಿ ಬೇರೆ ನಾನು ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವನ್ನು ತೊಗೊಂಬಂದಿದ್ದೆ ಮಗ್ಗು ಅದನ್ನು ಕೂಡ ಕಟ್ಟಿಟ್ಟಿದ್ದೆ ಇಷ್ಟು ಹೂವು ಸಿಕ್ಕಿದೆ ಸುಗಂಧರಾಜ ಮತ್ತು ಪನ್ನೀರು ಪನ್ನೀರೆಲೆ ಮತ್ತು ದಾಸವಾಳ ಹೂವು ಆಮೇಲೆ ರೋಜಾ ಹೂವು ಎಷ್ಟೊಂದು ಹೂವುಗಳು ಸಿಕ್ಕಿತ್ತು ಅದ್ರ ಜೊತೆಗೆ ಇವಾಗ ದುಂಡ್ಮಲ್ಗೆ ಹೂವನ್ನು ಕೂಡ ಕಟ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಅಜ್ಜಿ ತಾತನ ಫೋಟೋಕ್ಕೆ ಆಮೇಲೆ ದೇವ್ರ ಫೋಟೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಟ್ಟಿದ್ದೆ ಮಲ್ಲಿಗೆ ಹೂವು ಹಾಕಿದರೆ ಮನೆ ಫುಲ್ ಘಮಘಮ ಅಂತ ಸ್ಮೆಲ್ ಬರುತ್ತೆ ಒಂಥರ ಮನಸ್ಸಿಗೂ ಕೂಡ ಖುಷಿ ಇರುತ್ತೆ ಇವಾಗ ಕಳಶ ಕೂಡ ನಾನು ಶನಿವಾರ ಇಡ್ತಾಯಿದ್ದೀನಿ ಫ್ರೈಡೇ ನನಗೆ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಶುಕ್ರವಾರ ಕಳಶ ಚೇಂಜ್ ಆಮೇಲೆ ಈ ಕಮ್ಯೂಟಿಯಲ್ಲಿ ನಾನು ಪೋಸ್ಟ್ ಮಾಡಿದಾಗ ಡೈಲಿ ಬ್ಲಾಗ್ ಹಾಕ್ತೀನಿ ಅಂತ ಅಂದಾಗ ಒಬ್ಬರು ಕಮೆಂಟ್ ಮಾಡಿದ್ರಿ ಪೂಜಾ ಟಿಪ್ಸ್ ಕೊಡಿ ಆಮೇಲೆ ವಾಸ್ತು ಟಿಪ್ಸ್ ಕೊಡಿ ಅಂತ ಕೇಳಿದ್ರಿ ಇವತ್ತು ನಿಮ್ಮ ಜೊತೆ ನಾನು ವಾಸ್ತು ಟಿಪ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದು ಅಂತ ಅನ್ನೋದಾದರೆ ಪ್ರೆಗ್ನೆಂಟ್ ಲೇಡೀಸು ಯಾ ಅಂದರೆ ವಾಸ್ತು ಪ್ರಕಾರ ಎಲ್ಲಿ ಮಲಗೋದು ಎಲ್ಲಿ ಕುತ್ಕೊಂಡು ಊಟ ಮಾಡೋದು ಅನ್ನೋದು ಕೂಡ ವಾಸ್ತು ಇದೆಯಂತೆ ನಾನು ಇದನ್ನು ರೇಡಿಯೋದಲ್ಲಿ ಕೇಳಿದ್ದೆ ತುಂಬ ಹಿಂದೆ ಪ್ರೆಗ್ನೆಂಟ್ ಲೇಡೀಸು ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಕುತ್ಕೊಂಡು ನೀರು ಕುಡಿಬೇಕು ಅನ್ನೋದು ಅವರು ರೇಡಿಯೋದಲ್ಲಿ ಶೇರ್ ಇದ್ರು ಸೊ ಇದೊಂದು ಟಿಪ್ಸು ನಿಮಗೆ ಪ್ರೆಗ್ನೆಂಟ್ ಲೇಡೀಸು ಯಾರಿದ್ದೀರೋ ಅವರು ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಕುತ್ಕೊಂಡು ನೀರನ್ನ ಕುಡಿಬೇಕು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು ಸೊ ನನ್ನ ಪೂಜೆ ಎಲ್ಲ ಶನಿವಾರದ ಪೂಜೆ ಇದು ಆಗಿತ್ತು ಫ್ರೆಂಡ್ಸ್ ಮತ್ತು ನಾನು ನೈವೇದ್ಯಕ್ಕೆ ಇನ್ನೂ ಅಡುಗೆ ಏನೂ ಮಾಡಿರಲಿಲ್ಲ ಅಣ್ಣನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್